ಬೆಂಗಳೂರಿನಲ್ಲಿ ರೌಡಿಗಳ ನಡುವೆ ದಾನಾ ನೀನಾ ಅನ್ನೋ ಫೈಟ್ ಇದ್ದೇ ಇರುತ್ತೆ. ಒಬ್ಬರ ಮೇಲೆ ಒಬ್ಬರು ಕಿಡಿಕಾರ್ತಿರ್ತಾರೆ, ಏರಿಯಾದಲ್ಲಿ ಹವಾ ಎಬ್ಬಿಸಲು ಹವಣಿಸ್ತಿರ್ತಾರೆ. ಇದೇ ಕಾರಣಕ್ಕೆ ರೌಡಿ ಶೂಟರ್ ಮೇಲೆ ಮುಗಿಬಿದ್ದ ಎದುರಾಳಿ ಗ್ಯಾಂಗ್ ಏನ್ ಮಾಡ್ತು ನೋಡಿ. ಬೆಂಗಳೂರಿನಲ್ಲಿ ರೌಡಿ ಶೀಟರ್ ಮೇಲೆ ರೌಡಿ ಅಟ್ಯಾಕ್, ನಡು ರಸ್ತೆಯಲ್ಲಿ ರೌಡಿ ಶೀಟರ್ಗಳ ಮಹಾಕಾಳಗ. ಏನಾಯ್ತು ಅನ್ನೋದನ್ನ ಹೇಳುವುದಕ್ಕೂ ಮೊದಲು ಈ ಸಿಸಿಟಿವಿ ದೃಶ್ಯವನ್ನ ಒಮ್ಮೆ ನೋಡಿಬಿಡಿ. ಜನನಿಬಿಡ ಪ್ರದೇಶದಲ್ಲಿ ಜನರು ಎಂದಿನಂತೆ ತಮ್ಮ ಕೆಲಸ ಕಾರ್ಯ ಮಾಡ್ತಿದ್ರು. ಅಲ್ಲೇ ನಿಂತಿದ್ದ ವ್ಯಕ್ತಿ ಮೇಲೆ ಗ್ಯಾಂಗ್ ಒಂದು ಅಟ್ಟಾಡಿಸಿಕೊಂಡು ಹೊಡೆಯುವ ಪ್ರಯತ್ನ ಮಾಡಿತ್ತು. ಸುತ್ತಮುತ್ತ ನಿಂತಿದ್ದ ಜನ ಏನಾಗ್ತಿದೆ ಅಂತ ನೋಡುವಷ್ಟರಲ್ಲಿ ವ್ಯಕ್ತಿಯೊಬ್ಬನ ಮೇಲೆ ದಾಳಿ ನಡೆಸಿದ ಗುಂಪು ಕ್ಷಣ ಮಾತ್ರದಲ್ಲಿ ಅಲ್ಲಿಂದ ಎಸ್ಕೇಪ್ ಆಗಿತ್ತು. ಈ ಘಟನೆ ನಡೆದಿತ್ತು ಚಾಮರಾಜಪೇಟೆಯ ದೋಬಿ ಘಾಟ್ನಲ್ಲಿ. ರೌಡಿ ಶೀಟರ್ ಪ್ರವೀಣ್ ಅಲಿಯಾಸ್ ಲೊಡ್ಡೆ ಪ್ರವೀಣ ಹಲ್ಲೆಗೊಳಗಾದ ವ್ಯಕ್ತಿ. ಕೆಂಪೇಗೌಡ ನಗರ ಠಾಣೆ ರೌಡಿ ಶೀಟರ್ ಆಗಿರೋ ಪ್ರವೀಣ್ ಎರಡು ದಿನಗಳ ಹಿಂದೆ ಚಾಮರಾಜಪೇಟೆಯ ದೋಬಿ ಘಾಟ್ ಬಳಿ ಹೋಗ್ತಿದ್ದ. ಈ ವೇಳೆ ಬೈಕ್ನಲ್ಲಿ ಬಂದ ಮೂವರು ಆರೋಪಿಗಳು ಪ್ರವೀಣನ ಮೇಲೆ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಎಸ್ಕೇಪ್ ಆಗಿದ್ರು. ಪ್ರವೀಣನ ಮೇಲಿನ ಹಲ್ಲೆಗೆ ನಿಖರ ಕಾರಣ ತಿಳಿದಿಲ್ಲ, ಆದ್ರೆ ಹಣಕಾಸು ವಿಚಾರ ಮತ್ತು ಏರಿಯಾದಲ್ಲಿ ಹವಾ ಸೃಷ್ಟಿಸಲು ದಾಳಿ ನಡೆದಿದೆ ಎನ್ನಲಾಗಿದೆ. ಗಾಯಾಳು ರೌಡಿ ಶೀಟರ್ ಪ್ರವೀಣನನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಿದೆ. ಪ್ರವೀಣ್ ಎಲಿಯಾಸ್ ಲುಡ್ಡ ಮತ್ತೆ ಇನ್ನೊಬ್ರು ಸ್ವಾಮಿ ಅಂತ ಅವ್ರ ಮೇಲೆ ಹಲ್ಲೆ ಮಾಡಿರ್ತಾರೆ. ಸೊ ಇವರ ಕಂಪ್ಲೇಂಟ್ ಪ್ರಕಾರ ಆರು ಜನ ಬೈಕ್ ಮೇಲೆ ಬಂದು ಅನ್ನೋನ್ ಪರ್ಸನ್ಸ್ ಬಂದು ವೆಪನ್ ತಗೊಂಡು ಹಲ್ಲೆ ಮಾಡಿದ್ದಾರೆ. ನಂತರ ಸಿಸಿ ಟಿ ವಿಲಿ ಇದೆಲ್ಲ ಪರಿಶೀಲನೆ ಮಾಡಿದ ನಂತರ ಸಡನ್ ಪ್ರೊವೊಕೇಶನ್ ಅಂತ ಅನಿಸ್ತಾ ಇದೆ. ಮತ್ತು ವಿಕ್ಟಿಮ್ ಯಾರಿದ್ದಾರೆ ಪ್ರವೀಣ್, ಅವರ ಮೇಲೆ 302 ಕೇಸ್ ಇದೆ, ಮತ್ತೆ ಒಂದು 399-402 ಕೇಸ್ ಇದೆ. ಬೇಗ ನಾವು ಪತ್ತೆ ಮಾಡ್ತೀವಿ, ನಿಮಗೆ ಎಲ್ಲ ಮಾಹಿತಿ ತಿಳಿಸ್ತೇವೆ. ಕೆಂಪೇಗೌಡ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಹಲ್ಲೆ ನಡೆಸಿದ ಗ್ಯಾಂಗ್ ಪತ್ತೆಗೆ ಬಲೆ ಬೀಸಿದ್ದಾರೆ. ಸಿಸಿಟಿವಿ ದೃಶ್ಯಾವಳಿ ಪರಿಶೀಲನೆ ನಡೆಸಿ ಆರೋಪಿಗಳ ಗುರುತು ಪತ್ತೆ ಮಾಡಲಾಗಿದ್ದು ಶೋಧ ಕಾರ್ಯ ನಡೆದಿದೆ. ಮುನಿರಾಜು, ಕ್ರೈಂ ಬ್ಯೂರೋ, ನ್ಯೂಸ್ 18.